ಪುರಂದರ ದಾಸರ ಗುರುಗಳಾಗಿದ್ದಂಥವರು ಅಸಾಮಾನ್ಯರಾಗಿರತಕ್ಕಂಥ ವ್ಯಾಸರಾಜರು. ಪುರಂದರ ದಾಸರು ಗುರುಗಳೆಂದರೆ ಇವರೇ ಗುರುಗಳು ಕಾಣುವಂಥ ಮಹಾನುಭಾವರು. ಗುರು ಉಪದೇಶವಿಲ್ಲದ ಧ್ಯಾನ, ಗಾನ, ಮೌನ, ಜ್ಞಾನ, ಸ್ನಾನ, ಪಾನ ಯಾವುದು ಪ್ರಯೋಜನಕ್ಕೆ ಬರಲ್ಲಪ್ಪ. ಅನುಗ್ರಹ ಆಗಬೇಕು ಗುರುಗಳಿಂದ. ಎಂಥ ಗುರುಗಳಿಂದ? ವ್ಯಾಸರಾಜರಂಥ ಗುರುಗಳಿಂದ. ಶ್ರೀನಿವಾಸ ನಾಯಕರು ಹೆಂಡತಿಯನ್ನು ಮಕ್ಕಳನ್ನು ಕರ್ಕೊಂಡು ಬಂದಿದ್ದು ಎಲ್ಲಿಗೆ? ದುಡ್ಡು, ದುಗ್ಗಾಣಿ, ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ, ನವಕೋಟಿ ಎಲ್ಲ ಬಿಟ್ಟು ಬಂದಿದ್ದು ವ್ಯಾಸರಾಜರ ಲೋಕಪಾವನ ಮಠಕ್ಕೆ ಬಂದರು. ದರ್ಶನ ಮಾಡಿದ್ದು ಯಾವ ಮಹಾನುಭಾವರನ್ನ ಸ್ವಾಮಿ? ವ್ಯಾಸರಾಜರ ಚರಣ ಕಮಲ ದರ್ಶನ ಎನಗೆ ಏಸು ಜನ್ಮದ ಸುಕೃತ ಫಲದಿ ದೊರಕಿತೋ ಎನ್ನ ಸಾಸಿರ ಕುಲಕೋಟಿ ಪಾವನ್ನವಾಯಿತು. ಶ್ರೀಶನ್ನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೇ. ದೋಷರಹಿತನಾದ ಪುರಂದರ ವಿಠಲ ಅಂಕಿತ ಪಡೆದ ಇವರಿಂದ. ಯಾರಿಂದ? ವ್ಯಾಸರಾಜರಿಂದ. ಯಾರು ವ್ಯಾಸರಾಜರು? ಪುರಂದರದಾಸರ ಗುರುಗಳ್ಯಾರ ಸ್ವಾಮಿ? ಅವರೇ ಕನಕದಾಸರ ಗುರುಗಳಾದ ವ್ಯಾಸರಾಜರು, ಕೃಷ್ಣದೇವರಾಯನ ಗುರುಗಳಾದ ವ್ಯಾಸರಾಜರು, ವಿಜಯನಗರ ಸಾಮ್ರಾಜ್ಯದ 5 ಸಾಮ್ರಾಟರಿಗೆ, ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿದ್ದಂಥ ಮಹಾನುಭಾವರು ವ್ಯಾಸರಾಜ ಸ್ವಾಮಿಗಳವರು. ಅವರ ಲೋಕಪಾವನ ಮಠ ಅಥವಾ ವಿಶ್ವಪಾವನ ಮಠದಲ್ಲಿ 10,000 ಜನ ವಿದ್ಯಾರ್ಥಿಗಳು ಅಲ್ಲಿ ಪಾಠವನ್ನು ಕಲಿತಾ ಇದ್ರು ಅನ್ನೋದನ್ನ ಇತಿಹಾಸಕಾರರು ದಾಖಲಿಸಿದ್ದಾರೆ. ಭಾರತದ ನಾನಾ ಭಾಗಗಳಿಂದ ಅಷ್ಟೇ ಅಲ್ಲ, ಜಗತ್ತಿನ ನಾನಾ ಮೂಲೆಗಳಿಂದ ವಿದ್ಯೆಯನ್ನ, ಸಂಸ್ಕೃತವನ್ನ, ವೇದ ಉಪನಿಷತ್ತುಗಳನ್ನ ಕಲಿಯಬೇಕು ಅನ್ನತಕ್ಕಂಥ ಆಸಕ್ತಿಯಿಂದ 10,000 ಸಂಖ್ಯೆಯ ವಿದ್ಯಾರ್ಥಿಗಳು ವ್ಯಾಸರಾಜರ ವಿಶ್ವಪಾವನ ಮಠಕ್ಕೆ ಬಂದಿರತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ವ್ಯಾಸರಾಜರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮುಳಬಾಗಿಲಿಗೆ ಬಂದು ಶ್ರೀಪಾದರಾಜರ ಬಳಿಯಲ್ಲಿ 12 ಗುರುಕುಲದ ವಿದ್ಯಾಭ್ಯಾಸ ಮಾಡಿದರು. ಸಾಳ್ವ ನರಸಿಂಹ ಚಂದ್ರಗಿರಿಯ ಸಾಮಂತ ರಾಜ ಬಂದ, ಅವನಿಗೆ ಶ್ರೀಪಾದರಾಜರು ಬ್ರಹ್ಮತ್ಯ ದೋಷ ನಿವಾರಣೆ ಮಾಡಿದ್ರು. ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋ ದಕರಿ ಕಳೆಯೇ ಅಪ್ರಬುದ್ಧರು ದೂಷಿಸಿ ಗೆರೆಣ್ಣೆ ಕಪ್ಪು ವಸನ ಹಾಸನ ಮಾಡಿದ ಮಹಿಮೆ ಸಾಲದೆ, ಶ್ರೀಪಾದರಾಜರ ಮಹಿಮೆ ಸಾಲದೆ. ಅಂತ ಶ್ರೀಪಾದರಾಜರ ಬಳಿಯಲ್ಲಿ ವ್ಯಾಸರಾಜರು ಇದ್ದಾಗ ಸಾಳ್ವ ನರಸಿಂಹ ತನ್ನ ಬ್ರಹ್ಮಹತ್ಯ ದೋಷ ನಿವಾರಣೆ ಆದಾಗ ಶ್ರೀಪಾದರಾಜರನ್ನು ಆಹ್ವಾನ ಮಾಡ್ತಾನೆ, ಸ್ವಾಮಿ ಚಂದ್ರಗಿರಿ ಸಾಮ್ರಾಜ್ಯದ ರಾಜಗುರುಗಳಾಗಿ ಬನ್ನಿ, ತಿರುಪತಿ ಶ್ರೀನಿವಾಸನ ಪೂಜಾ ಕೈಂಕರ್ಯವನ್ನು ಸ್ವೀಕಾರ ಮಾಡಿ. ಅವ್ರು ಹೇಳ್ತಾರೆ, ಈ ಜನ್ಮದಾಗ ಪರಮಾತ್ಮ ನಮಗೆ ಇಲ್ಲಿ ಈ ಇಳಿ ವಯಸ್ಸಿನಾಗ ವಿದ್ಯಾಭ್ಯಾಸ ಮಾಡಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿ ಗುರುಕುಲವನ್ನು ನೋಡಿಕೊಂಡು ಹೋಗುವಂತ ನನಗೆ ಹೇಳಿದ್ದಾನೆ. ಆದರೆ ನಿನಗೆ ಒಬ್ಬನ ಕಳಿಸ್ತಿದ್ದೀನಿ. ಯಾರನ್ನು ಕಳಿಸ್ತಿದ್ರು ಸ್ವಾಮಿ? ನಿನ್ನ ಸಾಮ್ರಾಜ್ಯದ ರಾಜಗುರು ಆಗೋದಕ್ಕೆ, ತಿರುಪತಿ ಶ್ರೀನಿವಾಸನ ಪೂಜೆ ಮಾಡೋದಕ್ಕೆ ಒಬ್ಬ ಸಾರ್ಥಕ, ಸಮರ್ಥ, ಯೋಗ್ಯ ಶಿಷ್ಯನ ಕಳಿಸ್ತೀನಿ ನಾನು. ಯಾರನ್ನ ಕಳಿಸ್ತಿದ್ರು ಸ್ವಾಮಿ? ವ್ಯಾಸರಾಜನ ಕರ್ಕೊಂಡು ಹೋಗು. ಅವನಿಗೆ ಗೊತ್ತಿಲ್ಲ ಯಾರು ಸ್ವಾಮಿ ವ್ಯಾಸರಾಜರು ಅಂತಂತಾರೆ. ಆಗ ವ್ಯಾಸರಾಜರನ್ನ ಒಳಗಿಂದ ಶ್ರೀಪಾದರಾಜರೇ ಕರೆಸಿದ್ರೆ ಅಗ್ನಿ ಪುರುಷನಲ್ಲಿ ಬರ್ತಾ ಇರತಕ್ಕಂಥ ಜ್ವಾಲೆಗೆ ಏನು ತೇಜಸ್ಸಿದೆ ಅಂತ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ರಂತೆ ವ್ಯಾಸರಾಜರು. ಅವನು ಕಂಡಿಲ್ಲ, ನೋಡಿರಲಿಲ್ಲ. ಯಾರು ಸ್ವಾಮಿ ವ್ಯಾಸರಾಜರು ಅಂದಾಗ ಶ್ರೀಪಾದರಾಜರು ಯಾರು ವ್ಯಾಸರಾಜರು ಅಂತ ಹೇಳಿದ್ದಾರೆ. ಬುದ್ಧಿಯಲ್ಲಿ ಬೃಹಸ್ಪತಿಯನ್ನು ನೋಡಿದ್ಯಾಪ್ಪ ನೀನು? ನೋಡಿಲ್ಲ ಸ್ವಾಮಿ, ಅವರೇ ವ್ಯಾಸರಾಜರು. ಪರಾಕ್ರಮದಲ್ಲಿ ಭಾರ್ಗವನನ್ನು ನೋಡಿದ್ಯಾಪ್ಪ ನೀನು? ನೋಡಿಲ್ಲ ಸ್ವಾಮಿ, ಅವರೇ ವ್ಯಾಸರಾಜರು. ತೇಜಸ್ಸಿನಲ್ಲಿ ಸೂರ್ಯನನ್ನು ನೋಡಿದ್ಯಾಪ? ಇಲ್ಲ, ನೋಡು, ಅವರೇ ವ್ಯಾಸರಾಜರು. ಆಹ್ಲಾದದಲ್ಲಿ ಚಂದ್ರನನ್ನು ನೋಡಿದ್ಯಾಪ? ನೋಡಿಲ್ಲ, ನೋಡು, ಅವರೇ ವ್ಯಾಸರಾಜರು. ಶುಚಿಯಲ್ಲಿ, ಶುಚಿತ್ವದಲ್ಲಿ ಯಜ್ಞ ಪುರುಷನ್ ನೋಡಿದ್ಯಾಪ? ಇಲ್ಲ ಸ್ವಾಮಿ, ನೋಡು, ಅವರೇ ವ್ಯಾಸರಾಜರು. ಅದ್ಭುತವಾಗಿರತಕ್ಕಂಥ ವಿದ್ಯೆಯ ವೈಭವದಲ್ಲಿ ಸರಸ್ವತಿಯನ್ನು, ಪುರುಷ ಸರಸ್ವತಿಯನ್ನು ಕಂಡಿದ್ಯೇನಪ್ಪ? ಇಲ್ಲ, ನೋಡು, ಅವರೇ ವ್ಯಾಸರಾಜರು. ಮತ್ತೆ ಪರಮಾತ್ಮ ವಾಸುದೇವನ ವಿಚಿತ್ರ ವಿಶಿಷ್ಟ ಅನುಗ್ರಹ ಶಕ್ತಿಯ ಸಕಲ ಮೂರ್ತಿ ಯಾರು ಗೊತ್ತಾ? ಯಾರು ಸ್ವಾಮಿ? ಅವರೇ ವ್ಯಾಸರಾಜರು. ಕರ್ಕೊಂಡು ಹೋಗು ನೀನು. ಹೀಗೆ ತಮ್ಮ ಬಾಲ್ಯದಲ್ಲಿಯೇ ಗುರುಗಳಾಗಿರತಕ್ಕಂಥ ಶ್ರೀಪಾದರಾಜರಿಂದ ಮಹಾನ್ ಪ್ರಶಂಸೆಗೆ ಪಾತ್ರರಾಗಿರತಕ್ಕಂಥ ವ್ಯಾಸರಾಜರು ಪುರಂದರದಾಸರ ಗುರುಗಳಾಗಿದ್ದಂಥವರು. ಇಂತಹ ವ್ಯಾಸರಾಜರು ಅವರು ಬರೆದಿರತಕ್ಕಂಥ ಲೋಕೋತ್ತರ ಗ್ರಂಥಗಳು ಅಂತ ಏನಿದೆ, ಮುಂದಿನ 1,000 ವರ್ಷಗಳವರೆಗೆ ಸಂಸ್ಕೃತದ ಹಾಗೂ ಶಾಸ್ತ್ರೀಯ ವ್ಯಾಖ್ಯಾನಗಳ ಮತ್ತು ಶಾಸ್ತ್ರೀಯ ದಾಖಲೆಗಳ ಒಂದು ಇತಿಹಾಸದಲ್ಲಿ ಅಭೂತಪೂರ್ವ ಗ್ರಂಥಗಳು, ಉದ್ಗ್ರಂಥ ಸದ್ಗ್ರಂಥಗಳು ಅನ್ನತಕ್ಕಂಥ ಕೀರ್ತಿಗೆ ಭಾಜನವಾಗಿರತಕ್ಕಂತಹ ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾ ಗ್ರಂಥ, ನ್ಯಾಯಾಮೃತ,
ತರ್ಕತಾಂಡವ, ಭೇದೋಜ್ಜೀವನ, ಮಂದಾರ ಮಂಜರಿ ಮುಂದಿನ ನೂರಾರು ವರ್ಷಗಳ ಕಾಲ ಬೆಳಕಾಗಿ ಬೆಳದಿಂಗಾಗಿ ಉಳಿಯಬಲ್ಲಂತಹ ಸಂಸ್ಕೃತದ ವೈದುಷ್ಯ ಗ್ರಂಥಗಳನ್ನ ವ್ಯಾಸರಾಜರು ಕೊಟ್ರು. ಪುರಂದರದಾಸರು ಕನಕದಾಸರಂತಹ ಅನೇಕ ಜನ ಶಿಷ್ಯಂದರನ್ನ ದಾಸ ಸಾಹಿತ್ಯಕ್ಕೆ ಕೊಟ್ರು. ಗ್ರಂಥಗಳನ್ನು ಓದತಕ್ಕಂತ, ಹಾಡುಗಳನ್ನು ಕೇಳತಕ್ಕಂತ ಲಕ್ಷ ಲಕ್ಷ ಜನರನ್ನ ಸಮಾಜಕ್ಕೆ ಕೊಟ್ರು. ಹಾಡುಗಳನ್ನು ಬರೆಯತಕ್ಕಂತ ವಾಗ್ಗೇಯಕಾರರ ಪರಂಪರೆಯನ್ನ ಸಮಾಜಕ್ಕೆ ಕೊಟ್ರು. ಮತ್ತೆ ಮಳೂರಿನಲ್ಲಿ ಅಂಬೆಗಾಲ ಕೃಷ್ಣನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಶ್ರೀನಿವಾಸ ಮಂದಿರವನ್ನ ಕಟ್ಟಿಸಿದ್ರು. ಮತ್ತೆ 732 ಆಂಜನೇಯನ ವಿಗ್ರಹಗಳನ್ನು ದಕ್ಷಿಣ ಭಾರತದ ಆಯಕಟ್ಟಿನ ವಿಶೇಷ ಸ್ಥಳಗಳಲ್ಲಿ ಸ್ವತಃ ತಾವೇ ಹೋಗಿ ಪ್ರತಿಷ್ಠಾಪನೆ ಮಾಡಿ ಬಂದರು. ಇಡೀ ಭಾರತದಲ್ಲಿ ಹನುಮ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಮಹಾನುಭಾವರಾದರು ವ್ಯಾಸರಾಜ ಸ್ವಾಮಿಗಳವರು. ವ್ಯಾಸರಾಜರು ಇವತ್ತಿನ ಹಂಪಿಯಲ್ಲಿ ಕಟ್ಟಿಸಿರತಕ್ಕಂಥ ತುಂಗಾ ಕಾಲುವೆ ಇಂದಿಗೂ ಸಹ ಅಲ್ಲಿನ ಜನಗಳಿಗೆ ನೀರಾವರಿಯನ್ನು ಕೊಡ್ತಾ ಇದೆ. ಇವತ್ತಿನ ದಿನ ವ್ಯಾಸರಾಜರು ಮುಕ್ತಿ ಬೇಕು ಅನ್ನೋರಿಗೆ ಮುಕ್ತಿ ಕೊಟ್ರು, ಭಕ್ತಿ ಬೇಕು ಅನ್ನೋರಿಗೆ ಭಕ್ತಿ ಕೊಟ್ರು, ಭುಕ್ತಿ ಬೇಕು ಅನ್ನೋರಿಗೆ ಭುಕ್ತಿ ಕೊಟ್ರು. ಎಲ್ಲಕ್ಕಿಂತ ಹೆಚ್ಚು ಸಂಗೀತವನ್ನು, ಸಾಹಿತ್ಯವನ್ನು, ಆಧ್ಯಾತ್ಮವನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉದ್ದೀಪನ ಮಾಡುವಂತಹ ಪುರಂದರದಾಸರಂತಹ ಮಹಾನುಭಾವರನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿರತಕ್ಕಂತಹ ಮಹಾಮೇರು ಶಿಖರ ಶ್ರೀ ವ್ಯಾಸರಾಜರು.